ನಾನು ನೋಡಿದ ರಾಜಕಾರಣ ಒಂದು ಕುಟುಂಬ ಯಾವುದಾದರೂ ಅಥವಾ ಅವರ ತಂದೆ ಅಥವಾ ತಾಯಿ ಯಾವುದಾದರೂ ಒಂದು ಅಧಿಕಾರದಲ್ಲಿದ್ದರೆ ಅವರ ಮಕ್ಕಳದೇ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿಬಿಟ್ಟಿರುತ್ತದೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು 15 ವರ್ಷದ ರಾಜಕಾರಣ ಮಾಡಿದ್ರೂ ಸಹ ಪಕ್ಷದಲ್ಲಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಯಾವುದಾದರೂ ಟ್ರಸ್ಟೋ ಅಥವಾ ಇನ್ಯಾವುದೋ ನಿಮ್ಮ ತಂದೆಯವರ ಹೆಸರೋ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿ ಹೆಸರಲ್ಲೋ ಏನನ್ನು ಒಂದು ಹುದ್ದೆ ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಯಾಕೆ ಈ 15 ವರ್ಷಗಳ ಕಾಲ ಆ ಪವರ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತಾರೆ ಅದು ನಿಮ್ಮ ತಲೆಗೆ ಹತ್ತಲಿಲ್ವಾ ಸರ್ ಹತ್ತೇ ಇಲ್ಲ ಯಾಕೆ ಪವರ್ ಅನ್ನೋದು ಬೇಕಾಗಿರೋದು ಕೆಲಸ ಮಾಡಕ್ಕೆ ಓಕೆ ಒಂದು ಒಳ್ಳೆ ಸಮಾಜಕ್ಕಾಗಿ ನಾವು ದೊಡ್ಡ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡೋ ಟೈಮ್ ಬಂದಾಗ ಪವರ್ ಅನ್ನೋದು ಬೇಕಾಗಿರುತ್ತೆ ಸಾಮಾನ್ಯವಾಗಿ ನಾವು ಕೆಲಸ ಮಾಡಬೇಕಾದಂತ ಟೈಮ್ ಅಲ್ಲಿ ಸೋಶಿಯಲ್ ಸರ್ವಿಸ್ ಮಾಡಬೇಕಾದಂತ ಟೈಮ್ ಅಲ್ಲಿ ಪವರ್ ಅನ್ನೋದು ಎಷ್ಟು ಬೇಕಾಗಿತ್ತು ಅನ್ನೋ ಪ್ರಶ್ನೆ ಆಗಿತ್ತು ಅದಕ್ಕೆ ಉತ್ತರ ನನಗೆ ಸಿಕ್ಕಿದ್ದು ನಮ್ಮ ತಂದೆ MLA ಆದಾಗ ಅವರ MLA ಆದಾಗ ಹಲವಾರು ಕೆಲಸಗಳು ಸರ್ಕಾರದ ಮೂಲಕ ಸರ್ಕಾರದ ಯೋಜನೆಗಳ ಮೂಲಕ ಮಾಡೋಕ್ಕೆ ಅನುಷ್ಠಾನ ಮಾಡಿದ್ರ ಜೊತೆಗೆ ಅದರ ಫಲವು ಸಿಕ್ಕಿದೆ ಕೋವಿಡ್ ಟೈಮಲ್ಲಿ ಅಂತ ಹೇಳ್ಕೊಂಡೆ ಈಗಲೇ ಸೊ ನನಗೆ ನಮ್ಮ ತಂದೆ ಪವರಲ್ಲಿದ್ದಾಗ ನಾನು ಇರಬೇಕಾ ಅನ್ನೋ ಪ್ರಶ್ನೆ ಇತ್ತು ಮನೆಯಲ್ಲಿ ಎಲ್ಲರೂ ಈಗ ಎಲ್ಲ ಒಂದು ಡೆಸಿಗ್ನೇಷನ್ ಇಟ್ಕೊಂಡು ಅಪ್ಪ ಇದು ಮಗ ಇದು ಅಂತ ಇಟ್ಕೊಂಡು ನಾವು ಕೆಲಸ ಮಾಡೋವಂಥದ್ದು ಅಥವಾ ಒಬ್ಬರು ಆ ಸ್ಥಾನದಲ್ಲಿದ್ದಾಗ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದ ಅನ್ನೋ ಪ್ರಶ್ನೆ ನಮ್ಗಳಿಗಿತ್ತು ಆ ಪ್ರಶ್ನೆಗೆ ಉತ್ತರ ಇಷ್ಟೇ ನಮ್ಮ ತಂದೆ ಆ ಸ್ಥಾನದಲ್ಲಿದ್ದಾಗ ಅವರು ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿಗಳನ್ನ ನಡೆಸ್ಕೋಬೇಕಾದಂಥ ಟೈಮಲ್ಲಿ ನಾವು ಅವ್ರ ಜೊತೆಗಿರಬೇಕು ಅವ್ರ ಜೊತೆ ಕೈ ಜೋಡಿಸ್ಬೇಕು ಹಾಗಾಗಿ ನಾವು ಯಾವುದೇ ಥರದ ನಾನು ಇಂಡಿವಿಜುವಲ್ ಆಗಿ ಆ ಪವರ್ ಬೇಕು ಆ ಸ್ಥಾನ ಬೇಕು ಆ ಕೆಲಸ ನಡೆಸ್ಕೊಳ್ಳೋಕ್ಕೆ ಪವರ್ ಇದ್ದರೆ ಮಾತ್ರ ಮಾಡ್ತೀನಿ ಅನ್ನೋದು ಇರಲೇ ಇರಲಿಲ್ಲ ಅವರೊಬ್ಬರು ಇದ್ದಾರೆ ನಮ್ಮ ತಂದೆ ಆದವರು ಅಲ್ಲಿದ್ದಾರೆ ಆ ಸ್ಥಾನದಲ್ಲಿ MLA ಆಗಿ ಅವರು ಕುಳಿತಿದ್ದಾರೆ ಅವ್ರಿಂದ ಕೆಲಸ ಆಗುತ್ತೆ ಅವ್ರನ್ನ ನಂಬಿದ್ದೀವಿ ನಾವು ಅವ್ರ ಜೊತೆ ಇದ್ಮೇಲೆ ಈ ಕೆಲಸ ಆಗಬೇಕು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಸರ್ 2018ರಲ್ಲಿ ಮೈತ್ರಿ ಸರ್ಕಾರ ಬಿದ್ದು ಯಡಿಯೂರಪ್ಪನವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರ ಪುತ್ರ ವಿಜಯೇಂದ್ರ ಅವರ ಮೇಲೆ ಸಾಮಾಜಿಕ ಮಾಧ್ಯಮ ಅಷ್ಟೇ ಅಲ್ಲ ಸಾಂಪ್ರದಾಯಿಕ ಮಾಧ್ಯಮ ಹಾಗೂ ಸಾರ್ವಜನಿಕ ವಲಯ ಎಲ್ಲದರಲ್ಲೂ ಅವರೊಬ್ಬರು ಸೂಪರ್ CMಗಿಂತ ಮೇಲಿದ್ದಾರೆ ಅವ್ರ ಮಗ ಅನ್ನೋ ಥರದ್ದೊಂದು ಬಿಂಬಿತ ಆಗ್ಬಿಡಿತ್ತು ಆ ಈ ಪ್ರಶ್ನೆ ಯಾಕೆ ಇದಕ್ಕೂ ನಿಮ್ಮ ಪ್ರಶ್ನೆಗೂ ಸಂಬಂಧ ಇಲ್ಲ ನಿಮ್ಮ ಜೀವನಕ್ಕೂ ಸಂಬಂಧ ಇಲ್ಲ ಯಾಕೆ ಆ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂದರೆ ತಂದೆ ಪವರಲ್ಲಿದ್ದಾಗ ಮಕ್ಕಳು ಸುತ್ತ ಜನ ಇರ್ತಾರೆ ಸರ್ ಯಾವಾಗಲೂ ಒಂದು ಸಂಘ ಕಟ್ಕೊಂಡು ಒಂದು 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 ತಂಡನೇ ಇರುತ್ತೆ ಅದ್ರ ಜೊತೆಗೆ ಜನ ನಿಮ್ಮನ್ನು ಬೇರೆ ಬೇರೆ ಕೆಲಸಗಳಿಗೂ ಬಂದು ಭೇಟಿ ಮಾಡ್ತಾ ಇರ್ತಾರೆ ಅದು ಒಳ್ಳೆಯದಕ್ಕಿರ್ಬೋದು ಕೆಟ್ಟದಕ್ಕಿರ್ಬೋದು ಇನ್ಯಾವುದೋ ಸಂದರ್ಭಗಳಲ್ಲಿ ನಿಮ್ಮ ಅವರನ್ನು ನೇರವಾಗಿ ಭೇಟಿ ಮಾಡೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮಗಳನ್ನು ಮೆಟ್ಲುಗಳನ್ನಾಗಿ ಬಳಸ್ಕೊಳ್ತಾರೆ ಈ ಇಂತಹ ಸಂದರ್ಭಗಳು ಸಹ ನಿಮ್ಮ ಲೈಫಲ್ಲಿ ಬಂದಿತ್ತಾ ಯಾರಾದರೂ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಾ ಬೇರೆ ಬೇರೆ ಕೆಲಸಗಳಿಗೆ ಅಥವಾ ಈ ಪವರ್ ಪಾಲಿಟಿಕ್ಸ್ ಅನ್ನೋ ವಿಚಾರದಲ್ಲಿ ಸರ್ ನಿಮ್ಮ ತಂದೆಯವ್ರಿಗೆ ಹೇಳಿದ್ರೆ ಕೆಲಸ ಆಗುತ್ತೆ ಸರ್ ಮಾಡಿಸ್ಕೊಡಿ ಸರ್ ನಿಮ್ಮ ಕಡೆಯಿಂದ ಹೇಳಿದ್ರೆ ಆಗುತ್ತೆ ಸರ್ ಆ ಥರದ್ದೇ ಯಾವ್ದಾದ್ರು ಪರಿಸ್ಥಿತಿಗಳು ಬಂದಿತ್ತಾ ಸರ್ ಈ 15 ವರ್ಷದಲ್ಲಿ ಬಂದೇ ಬರುತ್ತೆ ಜನಗಳ ಜೊತೆ ಇದ್ದಾಗ ಸಮಾಜದಲ್ಲಿದ್ದಾಗ ಎಲ್ಲ ಥರದ ವಿಷಯಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಅದು ಕೆಟ್ಟದ್ದು ಒಳ್ಳೆಯದು ಅನ್ನೋದು ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಕೆಲವು ಸರ್ತಿ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ ಆ ವ್ಯಕ್ತಿಗೆ ನಮ್ಮನ್ನು ಯಾರು ಕೇಳ್ಕೊಬಂದಿರ್ತಾನೆ ಈ ಹೆಲ್ಪ್ ಆಗಬೇಕು ಇಂಥ ಸಮಸ್ಯೆ ಇದೆ ಅಂತ ಕೇಳ್ಕೊಂಡಾಗ ಇಮಿಡಿಯೇಟಾಗಿ ಮಾಡುವಂಥದ್ದು ಏನು ನಾನು ಅವನಿಗೆ ಹೆಲ್ಪ್ ಮಾಡ್ಬೋದು ಆ ಹೆಲ್ಪ್ ಮಾಡೋದ್ರಿಂದ ನಂಗೆ ಅರ್ಥ ಮಾಡ್ಕೋಬೇಕಾಗ ಅವನಿಗೆ ಆ ಹೆಲ್ಪ್ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ವಾ ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲ ಕೆಲಸಗಳನ್ನು ಆಯಾ ಟೈಮ್ಗೆ ತಕ್ಕಂತೆ ಅಟೆಂಡ್ ಮಾಡ್ಬೋದು ಸೊ ನೀವು ಕೇಳಿದ್ದು ಸರಿ ಎಲ್ಲ ಥರದ ಜನರೂ ಬರ್ತಾರೆ ನೀವು ಸಂಘಟನೆ ಮಾಡಬೇಕಂತ ಹೇಳ್ತಾರೆ ನೀವು ಈ ಸಂಘಟನೆಯಲ್ಲಿದ್ದರೆ ನಿಮ್ಗೆ ಆ ಥರ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ಕೊಳ್ಳೋದು ಇರುತ್ತೆ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಆ ಸಂಘಟನೆ ಆ ವ್ಯಕ್ತಿಗಳ ಜೊತೆ ಮತ್ತು ಆ ವಿಷಯಗಳಲ್ಲಿ ನಾವು ಇನ್ವಾಲ್ವ್ ಆದಾಗ ಸಮಾಜಕ್ಕೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಜವಾಬ್ದಾರಿಗಳನ್ನ ಕೈಗೆತ್ತ